ಡಿಕೆ ಶಿವಕುಮಾರ್ ಅವರ ಹೆಲಿಕಾಪ್ಟರ್ ಆಗಮನ ಆಗ್ತದ ಹಾಗೆ ಹೆಲಿಕಾಪ್ಟರ್ ಪಕ್ಕದಲ್ಲಿದ್ದ ಹುಲ್ಲಿಗೆ ಬೆಂಕಿ ಹೊತ್ತುಕೊಂಡಿದೆ ಡಿಕೆ ಶಿವಕುಮಾರ್ ಅವರ ಹೆಲಿಕಾಪ್ಟರ್ ಆಗಮಿಸುತ್ತಿದ್ದ ಹಾಗೆ ಹೆಲಿಕಾಪ್ಟರ್ ಪಕ್ಕದಲ್ಲಿದ್ದ ಹುಲ್ಲಿಗೆ ಬೆಂಕಿ ಹೊತ್ತುಕೊಂಡಿರುವಂತ ಘಟನೆ ನಡೆದಿದೆ ಹೆಲಿಕಾಪ್ಟರ್ ಗೆ ಸಿಗ್ನಲ್ ಕೊಡುವ ಸ್ಮೋಕ್ ಕ್ಯಾಂಡಲ್ ನಿಂದ ಹೆಲಿಪ್ಯಾಡ್ ನಲ್ಲಿ ಬೆಂಕಿ ಹೊತ್ತುಕೊಂಡಿದೆ ಹೊನ್ನಾವರ ರಾಮತೀರ್ಥ ಬಳಿ ಈ ದುರಂತ ಆಗಿರೋದು ಬೆಂಕಿ ನಂದಿಸಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿಗಳು ಹೆಲಿಪ್ಯಾಡ್ ನಲ್ಲೇ ಡಿಕೆ ಶಿವಕುಮಾರ್ ಅವರು ಇದ್ದರು ಇಂದು ಹೊನ್ನಾವರದ ಸೆಂಟ್ ಥಾಮಸ್ ಸಭಾಂಗಣದಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಆ ಕಾರ್ಯಕ್ರಮಕ್ಕೆ ಡಿಕೆ ಶಿವಕುಮಾರ್ ಅವರು ಆಗಮಿಸಿದ್ರು ಮೈಸೂರಿನಿಂದ ಹೊನ್ನಾವರದ ಕಡೆಗೆ ಈ ಹೆಲಿಕಾಪ್ಟರ್ ಬಂದಿತ್ತು ಹೆಲಿಪ್ಯಾಡ್ ಗೆ ಬಂದಿಳಿದ ನಂತರದಲ್ಲಿ ಅಲ್ಲಿದ್ದ ಹುಲ್ಲಿಗೆ ಬೆಂಕಿ ಕಾಣಿಸಿಕೊಂಡಿದೆ ತಕ್ಷಣದಲ್ಲೇ ಅಗ್ನಿಶಾಮಕ ಸಿಬ್ಬಂದಿಗಳು ಬಂದು ಅಗ್ನಿಯನ್ನು ನಂದಿಸುವಂತ ಕಾರ್ಯವನ್ನು ಮಾಡಿದ್ದಾರೆ ಮೊನ್ನೆ ಮೊನ್ನೆ ಅಷ್ಟೇ ನೀವು ನೋಡಿದ್ರಿ ಡಿಕೆ ಶಿವಕುಮಾರ್ ಅವರ ಹೆಲಿಕಾಪ್ಟರ್ ಗೆ ಹದ್ದು ಡಿಕ್ಕಿ ಹೊಡೆದದರ ಪರಿಣಾಮ ಅವರ ಹೆಲಿಕಾಪ್ಟರ್ ನ ಗಾಜು ಪುಡಿ ಪುಡಿ ಆಗಿತ್ತು ಯಾವುದೇ ರೀತಿಯಾದಂತ ಸಮಸ್ಯೆಗಳು ಆಗದೆ ಸಮಯ ಪ್ರಜ್ಞೆಯಿಂದ ಆ ಒಂದು ಹೆಲಿಕಾಪ್ಟರ್ ನ ಭೂಸ್ಪರ್ಶ ಮಾಡಿ ನಂತರದಲ್ಲಿ ಸೇಫ್ ಆಗಿದ್ದೀನಿ ಅಂತ ಕೂಡ ಡಿಕೆ ಶಿವಕುಮಾರ್ ಅವರು ಹೇಳಿಕೊಂಡಿದ್ರು ಅದು ಒಂದು ದೃಶ್ಯದಲ್ಲಿ ನೀವು ನೋಡ್ತಾ ಇದ್ರಿ ಇವತ್ತು ನಡೆದಿರುವಂತ ಹೊನ್ನಾವರದ ರಾಮತೀರ್ಥ ಬಳಿ ಆಗಿರತಕ್ಕಂತಹ ಇನ್ನೊಂದು ಘಟನೆಯನ್ನು ಕೂಡ ಗಮನಿಸ್ತಾ ಇದ್ದೀರಿ ಡಿಕೆ ಶಿವಕುಮಾರ್ ಅವರ ಹೆಲಿಕಾಪ್ಟರ್ ಆಗಮನ ನಂತರದಲ್ಲಿ ಸಿಗ್ನಲ್ ಸ್ಮೋಕ್ ಕ್ಯಾಂಡಲ್ ನಿಂದ ಹೆಲಿಪ್ಯಾಡ್ ನಲ್ಲಿ ಬೆಂಕಿ ಆವರಿಸಿಕೊಳ್ತು ತತ್ಕ್ಷಣಕ್ಕೆ ಅಗ್ನಿಶಾಮಕ ಸಿಬ್ಬಂದಿಗಳು ಅಗ್ನಿಯನ್ನು ನಂದಿಸುವಂತಹ ಕೆಲಸವನ್ನು ಮಾಡಿದ್ದಾರೆ ಉತ್ತರ ಕನ್ನಡದ ಹೊನ್ನಾವರದ ರಾಮತೀರ್ಥ ಬಳಿ ಇದು ಆಗಿರೋದು ಬೆಂಕಿ ನಂದಿಸಿ ಒಂದು ಆಗಬಹುದಾದಂತಹ ಸಮಸ್ಯೆಯನ್ನು ತಪ್ಪಿಸಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿಗಳು ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನವೀನ್ ಸಾಗರಿಂದ ನವೀನ್ ಸಾಗರ್ ಯಾಕೋ ಡಿಕೆ ಶಿವಕುಮಾರ್ ಅವರಿಗೆ ಎರಡನೇ ಟೈಮ್ ಹೆಲಿಕಾಪ್ಟರ್ನಿಂದಾಗಿ ಸಮಸ್ಯೆ ಆಗ್ತಾ ಇರೋದು ಸದ್ಯ ಏನಾಗಿದೆ ಅಲ್ಲಿ ಏನು ಮೈಸೂರಿನಿಂದ ಬನ್ನಾವರಕ್ಕೆ ಹೆಲಿಕಾಪ್ಟರ್ ಮೂಲಕ ಡಿಕೆ ಶಿವಕುಮಾರ್ ಅವರು ಆಗಮಿಸಿದ್ರು ಏನು ಲ್ಯಾಂಡಿಂಗ್ ಆಯ್ತು ಆ ಲ್ಯಾಂಡಿಂಗ್ ಆದ ಸಂದರ್ಭದಲ್ಲಿ ಪಕ್ಕದಲ್ಲಿ ಏನು ಲ್ಯಾಂಡಿಂಗ್ ಆಗ್ಲಿಕ್ಕೆ ಸಿಗ್ನಲ್ ಕೊಡುವುದಕ್ಕಾಗಿ ಆ ಸ್ಮೋಕಿಂಗ್ ಅನ್ನ ಹಚ್ತಾರೆ ಆ ಸ್ಮೋಕಿಂಗ್ ಕ್ಯಾಂಡಲ್ ಅನ್ನ ಹಚ್ತಾರೆ ಆ ಸ್ಮೋಕಿಂಗ್ ಕ್ಯಾಂಡಲ್ ಹಚ್ಚಿದಾಗ ಅದರ ಕಿಡಿ ಏನಿದೆ ಅದು ಪಕ್ಕದಲ್ಲಿ ಹೆಲಿಪ್ಯಾಡ್ ನಲ್ಲಿ ಪಕ್ಕದಲ್ಲಿದ್ದಂತ ಹುಲ್ಲುಗಳಿಗೆ ಕಿಡಿ ತಾಗಿದೆ ತಾಗಿದ ತಕ್ಷಣ ಅಲ್ಲಿ ಸುತ್ತಮುತ್ತ ಎಲ್ಲವೂ ಕೂಡ ಆ ಭಾಗದಲ್ಲಿ ಏನು ಹೆಲಿಕಾಪ್ಟರ್ ನ ಮೇಲ್ಗಡೆ ಫ್ಯಾನಿನ ಗಾಳಿ ಏನು ಹೆಚ್ಚು ರಭಸವಾಗಿ ಬರ್ತಾ ಇತ್ತು ಹಾಗಾಗಿ ಎಲ್ಲಾ ಕಡೆ ಹುಲ್ಲಿನ ಸುತ್ತಮುತ್ತ ಇರುವಂತ ಎಲ್ಲಾ ಪ್ರದೇಶದಲ್ಲಿ ಬೆಂಕಿ ಆವರಿಸಿರುವಂತದ್ದು ತಕ್ಷಣ ಅಲ್ಲಿ ಅಗ್ನಿಶಾಮಕ ದಳವರಿದ್ದು ತಕ್ಷಣ ಎತ್ತೆತ್ತುಕೊಂಡು ಆ ಹೆಲಿಕಾಪ್ಟರ್ ಬಂದಾಗದೊಳಗಡೆ ಏನು ಅದರ ಫ್ಯಾನ್ ಗಾಳಿಗಳು ಹೋಗೋದನ್ನ ತಡೆದು ಅಗ್ನಿಶಾಮಕ ದಳದವರು ಬೆಂಕಿಯನ್ನ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಥ್ಯಾಂಕ್ ಯು ನವೀನ್ ನಿಮ್ಮೆಲ್ಲ ಮಾಹಿತಿಗೆ.